ದೆಹಲಿಯ ವಾಯು ಮಾಲಿನ್ಯ ನೆರೆಯ ಲಾಹೋರ್ನ ದಾಖಲೆಯನ್ನೇ ಮೀರಿಸುವಂತಿದೆ ಇವತ್ತು ಕೂಡ ದಾಖಲೆ ಮಟ್ಟಿಗೆ ಅಲ್ಲಿ ಪೊಲ್ಯೂಷನ್ ಆವರಿಸಿಬಿಟ್ಟಿದೆ ಇವತ್ತು ದೆಹಲಿಯಲ್ಲಿ ದೆಹಲಿಯ ಮುಂಡ್ಕಾದಲ್ಲಿ ಎಕ್ಯುಐ ದ್ವಾರಕ ಎಂಟನೇ ಸೆಕ್ಟರ್ನಲ್ಲಿ ಸಾವಿರದ ನಾನ್ನೂರ ತೊಂಬತ್ತ ಏಳು ಎಕ್ಲಾಗಿದ್ದು ಆರೆಂಜ್ ಪ್ರಕಟ ಮಾಡಲಾಗಿದೆ ಅಗೋಚರಕ್ಕೆ ಪ್ರಮಾಣ ಗೋಚರಿಸುವಂತಹ ಪ್ರಮಾಣ ಕೂಡ ಕುಸಿಯಲ್ಪಟ್ಟಿದೆ ರಸ್ತೆ ರೈಲು ವೈಮಾನಿಕ ಸೇವೆಗಳಲ್ಲಿ ತೀವ್ರ ವ್ಯತ್ಯಯವಾಗಿದೆ ಜನಜೀವನ ಸಂಪೂರ್ಣ ಅಸ್ತವ್ಯ ಿದೆ ದೆಹಲಿ ಜನರಲ್ಲಿ ಉಸಿರಾಟ ಸಮಸ್ಯೆ ತೀವ್ರವಾಗ್ತಾ ಇದೆ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಪಾಯದ ಮಟ್ಟ ಮೀರಿದ ಮಾಲಿನ್ಯ ನಿಯಂತ್ರಣಕ್ಕೆ ಗ್ರಿಗೇಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ನ ನಾಲ್ಕನೇ ಹಂತವನ್ನು ದೆಹಲಿ ಸರ್ಕಾರ ಜಾರಿಗೆ ತಂದಿದೆ ಮಾಲಿನ್ಯ ವಿಚಾರವಾಗಿ ಆಳುವ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ಸಹ ತರಾಟೆಗೆ ತೆಗೆದುಕೊಂಡಿದೆ ನಾವು ಹೇಳೋವರೆಗೂ ಜಿ ಆರ್ ಎ ಪಿ ಫೋರ್ ನಿಯಮ ಸಡಿಲಿಸಬಾರ್ದು ಎಕ್ ಯು ಐ ನಾನ್ನೂರಕ್ಕಿಂತ ಕಡಿಮೆಯಾದರೂ ಈ ನಿಯಮ ಸಡಿಲಿಸಬಾರ್ದು ಅಂತ ಸೂಚನೆಯನ್ನು ಕೊಟ್ಟಿದೆ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಶೇಕಡ ಐವತ್ತರಷ್ಟು ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಕೊಡಬೇಕು ಅನ್ನುವಂತಹ ಸೂಚನೆ ಈ ಎಲ್ಲ ರೂಲ್ಸ್ಗಳನ್ನು ಈಗ ಸದ್ಯ ದೆಹಲಿ ಸರ್ಕಾರ ಜಾರಿಗೆ ತಂದಿದೆ ಪಿ ಯು ವರೆಗೆ ಶಾಲೆ ಕಾಲೇಜನ್ನು ಬಂದ್ ಮಾಡೋದು ಅವರಿಗೆ ಆನ್ಲೈನ್ ಕ್ಲಾಸಸ್ ಅನ್ನು ನಡೆಸುವಂಥದ್ದು ಟ್ರಕ್ಗಳಿಗೆ ನೋ ಎಂಟ್ರಿ ಸಿ ಎನ್ ಜಿ ಎಲೆಕ್ಟ್ರಿಕ್ ಟ್ರಕ್ಗಳಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಭಾರೀ ಡೀಸೆಲ್ ವಾಹನಗಳ ಬಳಕೆಯನ್ನು ನಿಷೇಧ ಮಾಡಬೇಕು ಅಗತ್ಯ ವಸ್ತು ಸಾಗಣೆ ವಾಹನಗಳಿಗೆ ಮಾತ್ರ ಈ ವಿನಾಯಿತಿ ಇರುತ್ತೆ ಎನ್ ಸಿ ಆರ್ನಲ್ಲಿ ಕೈಗಾರಿಕೆಗಳು ಬಂದ್ ಆಗುತ್ತೆ ಹಾಲು ಪಿ ಎನ್ ಜಿ ಇಂಧನ ವೈದ್ಯಕೀಯ ಉದ್ದಿಮೆಗಳಿಗೆ ವಿನಾಯಿತಿ ಸಿಗುತ್ತೆ ಕಟ್ಟಡ ಮತ್ತು ಸೇತುವೆ ಹೈವೇ ಪೈಪ್ಲೈನ್ ನಿರ್ಮಾಣ ತೆರವು ಚಟುವಟಿಕೆಗಳಿವೆ ಏನಿದೆ ಈ ಎಲ್ಲ ಕಾಮಗಾರಿಗಳನ್ನು ಕೂಡ ಸದ್ಯಕ್ಕೆ ಬಂದ್ ಮಾಡಬೇಕು ಅಂತ ಸೂಚಿಸಿದೆ ಡೀಸೆಲ್ ಜನರೇಟರ್ ಬಳಕೆಯ ಮೇಲೂ ಕೂಡ ನಿಷೇಧವನ್ನು ಹೇರಿದ್ದಾರೆ ಇದೆಲ್ಲದರ ನಿಷಾ ನಿಷೇಧ ಆಗಿಯೂ ಕೂಡ ಬ್ಯಾಲೆನ್ಸ್ ಆಗದೇ ಇದ್ದರೆ ಇದು ಇನ್ನಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುತ್ತೆ ಅಂತ ಸದ್ಯ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇದೆ